ಎಲ್ರಿಗೂ ನನ್ನ ನಮಸ್ಕಾರಗಳು. ವಿನೋದ್ ಮ್ಯೂಸಿಕ್ ಜೋನ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಮ್ಮ ಲೇಟೆಸ್ಟ್ ವಿಡಿಯೋಗೋಸ್ಕರ ಅಲ್ಲಿ ಕಾಣಿಸ್ತಾ ಇರುವ ಬೆಲ್ ಐಕಾನನ್ನು ತಪ್ಪದೇ ಪ್ರೆಸ್ ಮಾಡಿ. ನಾವು ಹಾಗೆ ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರುತ್ತೇವೆ.
ಸಿಸ್ಟರನ್ನು ಸಿಂಹರಿಸಿ ಸಿಸ್ಟರನ್ನು ಕಾಪಾಡುವಂತಹ ತಾಯಿಯೇ, ನಮ್ಮಂತ ಮನವರ ಮೇಲೆ ಕರುಣೆ ತೋರಬಾರದೆ ತಾಯಿ, ಕರುಣೆ ತೋರಬಾರದೆ. ನನ್ನ ಅಣ್ಣಂದಿರು ತಮ್ಮ ಇರೋಬರ ಆಸ್ತಿ ಎಲ್ಲ ದುಷ್ಟರ ಪಾಲಾಗಿ ಹೋಗಿದೆ. ಆ ಆಸ್ತಿಯನ್ನು ಮತ್ತೆ ಮರಳಿ ಪಡೆಯಲು ಪ್ರಯತ್ನ ಮಾಡುತ್ತಿದ್ದಾರೆ. ನನ್ನ ಅಣ್ಣಂದಿರಂತೆ ನನ್ನ ಬೆನ್ನಿಗೆ ಬಿದ್ದ ಅಣ್ಣನಿಗಿಂತ ಹೆಚ್ಚಾಗಿರುವ ನನ್ನ ನಾಗರಾಜನ ಆಸ್ತಿ ಕೂಡ ದುಷ್ಟರ ಪಾಲಾಗಿ ಹೋಗಿದೆ. ಆದಷ್ಟು ಬೇಗ ಅವನ ಆಸ್ತಿ ಕೂಡ ಅವನ ಕೈ ಸೇರಿ ನಮ್ಮೆಲ್ಲರನ್ನು ಕಾಪಾಡುವ ಭಾರ ನಿನ್ನದಾಗಿದೆ ತಾಯಿ, ನಿನ್ನದಾಗಿದೆ. ಪ್ರತಿನಿತ್ಯ ಬಡತನದಲ್ಲಿ ಕಲಿತಿರುತ್ತಾರೆ ನಮ್ಮನ್ನು. ಬಡತನದಲ್ಲಿ ನೊಂದು ಬೆಂದು ಬಾಳುತ್ತಿರುವ ನಮ್ಮಂತ ವಾಣಿಗೆ ಬೇಕಾಗಿ ಮಾತಾಡಿ ಮನುಷ್ಯ ನೀನಲ್ಲ. ಯಾಕಪ್ಪ ಈ ರೀತಿಯಾಗಿ ಮಾತನಾಡುತ್ತೇವೆ?
ರಾಜೇಶ್ ನೀನು ನನ್ನ ತಮ್ಮನೆಂದು ಭಾವಿಸಿದ್ರು ಅಂದ್ಮೇಲೆ ನಿನ್ನ ತಂಗಿ ಸಮಾನವನ್ನೇ ಆದರೆ ಮೇಲೆ ಸತ್ಯರಾಜನ ಕುತಂತ್ರದಿಂದ ನಾವಿಬ್ಬರೇ ಒಂದಾಗಿದ್ದರೆ ನಮ್ಮಿಬ್ಬರನ್ನು ಬೇರ್ಪಡಿಸಲು ಯಾರೆಲ್ಲರೂ ಸಾಧ್ಯ. ನಿಮ್ದೇಕೋ ಒಂದು ತರ ವಿಚಿತ್ರವಾಗಿ ಮಾತನಾಡ್ತಾ ಇದ್ದೀರಲ್ಲ, ನೀವು ಮಾತನಾಡುವ ಮಾತಿನ ಅರ್ಥವನ್ನ ಕೇಳಿದ್ರೆ ನಾನು ರಾಜನ ಜೀವನದಲ್ಲಿ ಯಾವುದೋ ಒಂದು ಕೆಟ್ಟ ಘಟನೆ ನಡೆದಿದೆ ಅಂತ ನನಗೆ ಅನಿಸ್ತಾ ಇದೆ. ಅಂದರೆ ಅಣ್ಣನಿಗೆ ಈ ಸ್ಥಿತಿ ಬರಲು ಕಾರಣ ಈ ಊರಿನ ಎಂಎಲ್ಎ ಆಗಿ ಮೆಲೆತ್ತಿರುವ ಸತ್ತ ರಾಜನು ಸತ್ತವಂತರ ಭೋಗ ಹಾಕಿಕೊಂಡು ಮಾಡಿ
ಹಾಗೆ ನಮ್ಮ ಆತಂಗಿನ ಒಳಗೆ ನಡೆಯ ನಾವಿಬ್ಬರ ಬೇರೆ ಕೆಲಸ ಇದೆ, ತಕ್ಷಣ ಮುಗಿಸಿಕೊಂಡು ಬರ್ತೇವೆ. ಸರಿ ಅಣ್ಣ.